ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇಂದಿನಿಂದ ನಾವು ಇನ್ ಮುಂದೆ PDO ಪ್ರಶ್ನೆ ಪತ್ರಿಕೆ ಸರಣಿಯನ್ನ ಸ್ಟಾರ್ಟ್ ಮಾಡ್ತಿದ್ದೇವೆ. ಸ್ನೇಹಿತರೆ, ನಿಮಗೆ ನೆನಪಿರ್ಲಿ, ಇದು PDO ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ, ಗ್ರಾಮ ಲೆಕ್ಕಿಗ ಹುದ್ದೆಗೂ ಹಾಗೂ KAS ಗೂ ಕೂಡ ಅನುಕೂಲ ಆಗುತ್ತೆ. KAS ಅಲ್ಲಿ ಪ್ರಿಲಿಮ್ಸ್ ಏನಿದೆ ಅದಕ್ಕೆ ಅನುಕೂಲ ಆಗುತ್ತೆ. ಸೊ ಸ್ನೇಹಿತರೆ, ತಡ ಮಾಡೋದು ಬೇಡ, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಚಾರ ಅಂದ್ರೆ, ನಮ್ಮ ಚಾನಲ್ ಇದೀಗ 25,000 ಪ್ಲಸ್ ಸಬ್ಸ್ಕ್ರೈಬರ್ ಅನ್ನ ಹೊಂದಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗಾದ್ರೆ ಮೊದಲ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಸ್ಥಾವರವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆಪ್ಷನ್ಸ್ಗಳು ಹೀಗಿದೆ: ಶಿವನ ಸಮುದ್ರದ ಬಳಿ ಇರುವಂತಹ ಕಾವೇರಿಗೆ, ಕೃಷ್ಣ ಸಾಗರದ ಬಳಿ ಇರುವಂತಹ ಕಾವೇರಿಗೆ, ಗೇರುಸೊಪ್ಪದ ಬಳಿ ಇರುವಂತಹ ಶರಾವತಿಗೆ, ಹೊಸಪೇಟೆಯ ಹತ್ತಿರ ಇರುವಂತಹ ತುಂಗಭದ್ರಗೆ. ಯಾವುದಕ್ಕೆ ಸ್ನೇಹಿತರೆ? ಸ್ನೇಹಿತರೆ, ನಿಮಗೆ ಉತ್ತರ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ನಾವು ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಶಿವನ ಸಮುದ್ರದ ಬಳಿ ಇರುವಂತಹ ಕಾವೇರಿಗೆ. ಹಾಗಾದ್ರೆ ಇದರ ಬಗ್ಗೆ ಕೊಂಚ ಅಂದ್ರೆ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡೋದು ಆದ್ರೆ, ಸ್ನೇಹಿತರೆ, ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಯೋಜನೆಯನ್ನ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಬಳಿ 1902ರಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಎಲ್ಲಿ? ಮಂಡ್ಯದ ಬಳಿ ನಿರ್ಮಾಣ ಮಾಡಲಾಗುತ್ತೆ. ಅದು ಕೂಡ ಕಾವೇರಿ ನದಿಗೆ ಅಡ್ಡಲಾಗಿ. ಎಲ್ಲಿ? ಕಾವೇರಿ ನದಿಯ ಅಡ್ಡಲಾಗಿ ಅಂದ್ರೆ ಮಂಡ್ಯದ ಎಲ್ಲಿ? ಶಿವನ ಸಮುದ್ರದ ಬಳಿ. ಕಾವೇರಿಗೆ ಅಡ್ಡಲಾಗಿ ಅಂದ್ರೆ ನಮ್ಮ ಉತ್ತರ ಸರಿಯಾಗಿದೆ. ಶಿವನ ಸಮುದ್ರದ ಬಳಿ ಕಾವೇರಿಗೆ ಅಡ್ಡಲಾಗಿ 1902ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಆಗ ದಿವಾನರಾಗಿದ್ದಂತಹ ಯಾರು? ಶೇಷಾದ್ರಿ ಅಯ್ಯರ್ ಏನಿರ್ತಾರೆ, ಅವರು ಇದನ್ನ ನಿರ್ಮಾಣವನ್ನ ಮಾಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಶೇಷಾದ್ರಿ ಅಯ್ಯರ್ ಅವರು ಈ ಕಾಲದಲ್ಲಿ ಆರಂಭವನ್ನ ಮಾಡ್ತಾರೆ. 1902ರಲ್ಲಿ ಶಿವನ ಸಮುದ್ರದ ಜಲ ವಿದ್ಯುತ್ ಏನು ಉತ್ಪಾದನೆ ಆಗುತ್ತೆ ಅದನ್ನ 1902ರಲ್ಲಿ KGF ಗೆ ಸ್ನೇಹಿತರೆ, KGF ಗೆ ಏನು ಚಿನ್ನದ ಗಣಿ ಇದೆ ಅದಕ್ಕೆ ವಿದ್ಯುತ್ ಅನ್ನ ಒದಗಿಸುತ್ತೆ. ಆದ್ರೆ ಬೆಂಗಳೂರು ನಗರಕ್ಕೆ 1905ರಲ್ಲಿ ಬೆಂಗಳೂರು ನಗರಕ್ಕೆ ಒದಗಿಸಲಾಗುತ್ತೆ. ಆ ಮೂಲಕ ಜಲವಿದ್ಯುತ್ ಪಡೆದಂತಹ ಮೊದಲ ನಗರ ಅಂತ ಬೆಂಗಳೂರು ಖ್ಯಾತಿಗೆ ಕಾರಣವಾಗುತ್ತೆ. ಮೊದಲ ನಗರ, ಭಾರತದಲ್ಲಿಯೇ ಮೊದಲು ಜಲವಿದ್ಯುತ್ ನಾವು ಪಡೆದಂತಹ ನಗರ ಬೆಂಗಳೂರು. ಯಾವುದು? ಬೆಂಗಳೂರು ಆಗುತ್ತೆ. ಕ್ಲಿಯರ್. ಇನ್ನು ಸ್ನೇಹಿತರೆ, ಉಳಿದಂತೆ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ, ಶರಾವತಿ ನದಿ ಏನಿದೆ, ಸ್ನೇಹಿತರೆ, ಇದರ ಬಗ್ಗೆ ನಾವು ನೋಡೋದಾದ್ರೆ, ನಿಮಗೆ ಗೊತ್ತಿರಲಿ, ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎನ್ನುವಂತಹ ಅಂಬುತೀರ್ಥದ ಬಳಿ ಹುಟ್ಟಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುವಂತಹ ಕೆಲಸವನ್ನ ಮಾಡುತ್ತೆ. ಈ ನದಿಯು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲಪಾತ ಅಥವಾ ಗೇರುಸೊಪ್ಪೆಯ ಜಲಪಾತವನ್ನ ಸೃಷ್ಟಿಸುತ್ತೆ. ಇನ್ನು ಹರಿದ್ರಾವತಿ ಮತ್ತು ಎಣ್ಣೆಹೊಳೆ ಏನಿದೆ, ಇವೆರಡು ಉಪನದಿಗಳಾಗಿವೆ. ಇನ್ನು ಸ್ನೇಹಿತರೆ, ಇಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಶರಾವತಿ ಜಲವಿದ್ಯುತ್ ಕೇಂದ್ರ, ಲಿಂಗನಮಕ್ಕಿ ಡ್ಯಾಮ್ ಪವರ್ ಸ್ಟೇಷನ್ ಕೂಡ ಇದೆ. ಕ್ಲಿಯರ್. ಇನ್ನು ತುಂಗಭದ್ರಾ ನದಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ಇಲ್ಲಿದೆ ಈ ತುಂಗಭದ್ರಾ ನದಿಯ ಬಗ್ಗೆ ನಾವು ನೋಡೋದಾದ್ರೆ, ತುಂಗಭದ್ರಾ ನದಿಯು ಮೊದಲೇ ನಿಮಗೆ ಗೊತ್ತಿರಲಿ, ಇದೊಂದು ಕೃಷ್ಣಾ ನದಿಯ ಉಪನದಿ. ಯಾವುದರ ನದಿಯೇ? ಕೃಷ್ಣಾ ನದಿಯ ಉಪನದಿಯಾಗಿದೆ. ತುಂಗ ಮತ್ತು ಭದ್ರಾ ಎಂಬ ಎರಡು ಉಪನದಿಗಳನ್ನು ಹೊಂದಿದೆ. ತುಂಗ ಮತ್ತು ಭದ್ರಾ ನದಿಗಳು ಎಲ್ಲಿ? ಮಲೆನಾಡ ಸ್ವರ್ಗ, ಶಿವಮೊಗ್ಗದಲ್ಲಿ ಇವೆರಡು ಕೂಡ ಸಂಗಮವನ್ನು ಹೊಂದುತ್ತವೆ. ಶಿವಮೊಗ್ಗದಲ್ಲಿ ಸಂಗಮವೊಂದು ತುಂಗಭದ್ರಾ ನದಿಗೆ, ಸ್ನೇಹಿತರೆ, ಇವೆರಡು ಸಂಗಮ ಹೊಂದುವಂತಹ ನದಿಗೆ ಹೊಸಪೇಟೆಯ ಮಲ್ಲಾಪುರದಲ್ಲಿ
ಹೊಸಪೇಟೆಯ ಮಲ್ಲಾಪುರದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ, ಅದುವೇ ನಿಮಗೆ ಗೊತ್ತಿರಲಿ ಪಂಪ ಸಾಗರ ಅಣೆಕಟ್ಟು. ಯಾವುದು? ಪಂಪ ಸಾಗರ ಅಣೆಕಟ್ಟು ಅಂತ ಕರೆಯಲಾಗುತ್ತೆ, ಅಥವಾ ಪಂಪ ಸಾಗರ ಜಲಾಶಯ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಸ್ನೇಹಿತರೆ, ಇದರ ವಿಶೇಷ ಏನಪ್ಪಾ ಅಂದ್ರೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಜೊತೆಯಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಯೋಜನೆ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಾವು ಉಳಿದಂತಹ ಆಪ್ಷನ್ ಯಾವುದಪ್ಪ ಅಂದ್ರೆ ಕೃಷ್ಣ ಸಾಗರದ ಬಳಿ ಇರುವಂತಹ ಕಾವೇರಿ ಅಥವಾ ಕಾವೇರಿಯ ಬಗ್ಗೆ ನಾವು ನೋಡೋದಾದ್ರೆ ಇನ್ನು ಸ್ಪೇಸ್ ಎಲ್ಲಿದೆ? ಓಕೆ ಓಕೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಜೀವ ನದಿಯಾದ ಕಾವೇರಿ ನದಿಯನ್ನ ದಕ್ಷಿಣ ಗಂಗೆ ಅಂತ ಕರೆಯಲಾಗುತ್ತೆ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಈ ನದಿಯು ಹೇಮಾವತಿ, ಶಿಂಷಾ, ಅರ್ಕಾವತಿ, ಕಬಿನಿ, ಆರಂಗಿ, ಲಕ್ಷ್ಮಣ ತೀರ್ಥ, ಲೋಕಪಾವಿನಿ ಮತ್ತು ಕಪಿಲ ಎನ್ನುವಂತಹ ಉಪ ನದಿಗಳನ್ನ ಹೊಂದಿದೆ. ಈ ನದಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕೇನಿದೆ ಅಲ್ಲಿ ಕನ್ನಂಬಾಡಿ ಬಳಿ ಕೆ ಆರ್ ಎಸ್ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಇದನ್ನ ದಿವಾನ್ ಶೇಷಾದ್ರಿ ಅಯ್ಯರ್ ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯ ಏನಿದ್ದಾರೆ ಅವರು ಇಂಜಿನಿಯರ್ ಏನಿರ್ತಾರೆ ವಿಶ್ವೇಶ್ವರಯ್ಯನವರು ಏನಿದ್ದಾರೆ ಅವರು ಇಂಜಿನಿಯರ್ ಆಗಿರ್ತಾರೆ, ಅವ್ರು ಕಟ್ಟಿರ್ತಾರೆ. ಇನ್ನು ಸ್ನೇಹಿತರೆ, ಮೊದಲ ಜಲ ವಿದ್ಯುತ್ ನದಿಗೆ ಸ್ಥಾವರವನ್ನು ಕಟ್ಟಿದ್ದು ಕೂಡ ಶೇಷಾದ್ರಿ ಅಯ್ಯರ್ ದಿವಾನರಾಗಿದ್ದಾಗ, ಮತ್ತೆ KRS ಗೆ ಏನು ಅಣೆಕಟ್ಟು KRS ಅಣೆಕಟ್ಟು ಅದು ಕೂಡ ಇವರ ಕಾಲದಲ್ಲಿಯೇ ಆಗುತ್ತೆ. ಓಕೆ, ಈ ಪ್ರಶ್ನೆ ಕ್ಲಿಯರ್ ಆಗಿ ಅಂದ್ಕೊಂಡಿದ್ದೀನಿ. ಕರ್ನಾಟಕದ ಮೊದಲ ಜಲ ವಿದ್ಯುತ್ ಸ್ಥಾವರವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ, ಎಲ್ಲಿ ಅಂತ ಅಂದ್ರೆ ಶಿವನ ಸಮುದ್ರದ ಬಳಿ ಕಾವೇರಿಗೆ 1902ರಲ್ಲಿ. ಮುಂದಿನ ಪ್ರಶ್ನೆ ಸೂಪರ್ ಆಗಿದೆ. ಲಾಲ್ ಬಕಿಯಾ, ಬಾಗ್ಮತಿ, ಕಾಮ್ಲಾ ನದಿಗಳ ಉದ್ದಕ್ಕೂ ಒಡ್ಡು ಇರಿಕೆ ಅಥವಾ ಅಣೆಕಟ್ಟು ಸಬಲೀಕರಣ ಮತ್ತು ವಿಸ್ತೀರ್ಣಕ್ಕೆ ಭಾರತವು ಯಾವ ದೇಶಕ್ಕೆ ನೆರವನ್ನ ನೀಡುತ್ತಿದೆ ಎನ್ನುವಂಥದ್ದು ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ಲಾಲ್ ಬಕಿಯಾ, ಬಾಗ್ಮತಿ, ಕಾಮ್ಲಾ ನದಿಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ಮೊದಲು ನೋಡೋದಂದ್ರೆ ನೇಪಾಳಕ್ಕೆ. ಎಸ್ ಸ್ನೇಹಿತರೆ, ನಮ್ಮ ನೆರೆಯ ರಾಷ್ಟ್ರ ನೇಪಾಳದಲ್ಲಿ ಈ ಮೂರು ನದಿಗಳು ಕಂಡುಬರುತ್ತವೆ. ಸೊ ಇದಕ್ಕೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಸ್ನೇಹಿತರೆ, ಬಾಗ್ಮತಿ ನದಿಯು ನೇಪಾಳದ ಕಠ್ಮಂಡು ಕಣಿವೆಯ ಮೂಲಕ ಹರಿದು ನೇಪಾಳದ ರಾಜಧಾನಿ ಕಠ್ಮಂಡು ಮತ್ತು ಪಟಾಣ್ ಅನ್ನ ಬೇರ್ಪಡಿಸುತ್ತವೆ. ನೇಪಾಳದ ರಾಜಧಾನಿ ಏನು ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಯಾವುದು ಸ್ನೇಹಿತರೆ? ಕಠ್ಮಂಡು. ಇದನ್ನ ವಿಭಾಗಿಸುವಂತಹ ಕೆಲಸ, ಪಟಾಣ ಅನ್ನುವಂತಹ ಕೆಲಸವನ್ನ ವಿಭಾಗಿಸುವಂತಹ ಕೆಲಸವನ್ನ ಮಾಡ್ತದೆ. ಸೊ ಈ ನದಿಗಳ ಉದ್ಧಾರಕ್ಕಾಗಿ ಭಾರತ ಸಹಕಾರವನ್ನ ನೀಡ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ ಈ ಲಾಲ್ ಬಕಿಯಾ ಇರಬಹುದು, ಬಾಗ್ಮತಿ ಇರಬಹುದು, ಈ ಕಮ್ಲಾ ನದಿಗಳೇನಿದೆ, ಈ ನದಿಗಳನ್ನ ಭಾರತೀಯರ ಅಂತ ಹಿಂದೂಗಳ ಪವಿತ್ರ ನದಿ ಅಂತ ನಂಬುತ್ತಾರೆ. ಇನ್ನು ನೇಪಾಳದವರು ಏನಂತಾರೆ, ಇದು ಬೌದ್ಧ ಧರ್ಮದ ಪವಿತ್ರ ನದಿಗಳು ಅಂತ ನಂಬುತ್ತಾರೆ. ಸೊ ಆ ಕಾರಣದಿಂದ ಎರಡೂ ದೇಶಗಳು ಸಹಕಾರದೊಂದಿಗೆ ಇವುಗಳ ಅಭಿವೃದ್ಧಿಗೆ ಅಥವಾ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾಗಲಾಗಿದೆ. ಇನ್ನು ಸ್ನೇಹಿತರೆ, ಈ ಕಮ್ಲಾ ನದಿ ಏನಿದೆ, ಕಮ್ಲಾ ನದಿ ಅಂತದ್ದು ಇದು ನೇಪಾಳದಲ್ಲಿ ಹುಟ್ಟಿ ಭಾರತದ ಬಿಹಾರ ರಾಜ್ಯದಲ್ಲೂ ಹರಿದು ಕೂಡ ಇಲ್ಲೂ ಕೂಡ ಜಲಾಶಯ ಬಿಹಾರದಲ್ಲಿ ಹರಿದು ಜಲಾನಯನ ಪ್ರದೇಶವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಕ್ಲಿಯರ್ ಸ್ನೇಹಿತರೆ? ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ವಿದ್ಯುತ್ ಪೂರೈಕೆ ಸಂಸ್ಥೆ ಇಲ್ಲ? ಸ್ವಲ್ಪ ಮಿಸ್ಟೇಕ್ಸ್ ಇದೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ ಟೆಕ್ಸ್ಟ್ ಅಲ್ಲಿ ವಿದ್ಯುತ್ ಪೂರೈಕೆ ಅಲ್ಲಿ ಗ್ಯಾಪ್ ಆಗ್ಬೇಕಿತ್ತು, ವಿದ್ಯುತ್ ಪೂರೈಕೆ ಆಗ್ಬೇಕಿತ್ತು, ಇರ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಇದೆ ಟೆಸ್ಕಾಮ್, ಸೆಸ್ಕಾಮ್, ಎಸ್ಕಾಮ್ ಮತ್ತು ಗೆಸ್ಕಾಮ್ ಅಂತಿದೆ. ಸ್ನೇಹಿತರೆ, ಇವುಗಳಲ್ಲಿ ಯಾವುದು ವಿದ್ಯುತ್ ಪೂರೈಕೆ ಸಂಸ್ಥೆ ಅಲ್ಲ ಅಂದರೆ ನಾವು ಕ್ಲಿಯರ್ ಆಗಿ ಇಟ್ಕೋಬಹುದಾದಂತಹದ್ದು ಯಾವುದು ಅಂದ್ರೆ ಟೆಸ್ಕಾಮ್ ಅನ್ನ ತೆಗಿಬಹುದು, ಯಾಕಂದ್ರೆ ಅದಿಲ್ಲ, ಇನ್ನುಳಿದಂತವು ಇದೆ. ಹಾಗಾದ್ರೆ ನೋಡೋಣ ಸ್ನೇಹಿತರೆ, ಈ ಯಾವ್ಯಾವು ಅಂದ್ರೆ ಈ ಸೆಸ್ಕಾಮ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಎಸ್ಕಾಮ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡೋದಂದ್ರೆ ಸ್ನೇಹಿತರೆ, ನಾವು ಮೊದಲಿಗೆ ನೋಡೋಣ ಸೆಸ್ಕಾಮ್ ಏನಿದೆ. ಸೆಸ್ಕಾಮ್ ನ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್. ಹೌದು, ಇದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಅಂದ್ರೆ ಎಲ್ಲಿ ಬರುತ್ತೆ ಸ್ನೇಹಿತರೆ? ನಿಮ್ಗೆ ನೆನಪಿರುತ್ತೆ ಅನ್ಕೊಳ್ತೀನಿ, ಚಾಮುಂಡೇಶ್ವರಿ ಅಂದ್ರೆ ಎಲ್ಲಿ ಬರುತ್ತೆ?
ಮೈಸೂರು ವಲಯದಲ್ಲಿ ಬರುವಂತಹದ್ದು. ಇನ್ನು ಎಸ್ಕಾಂ ಎನ್ನುವಂತಹದ್ದು ಅಂದ್ರೆ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ, ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ. ಸೊ ಇದು ಹುಬ್ಬಳ್ಳಿಯಲ್ಲಿ ಬರುವಂತಹದ್ದು. ಇನ್ನು ಗೆಸ್ಕಾಂ ಅಂತ ಬಂದ್ರೆ ಸ್ನೇಹಿತರೆ ಗುಲ್ಬರ್ಗ. ಬಟ್ ಈ ಟೆಸ್ಕಾಂ ಅನ್ನುವಂಥದ್ದು ಇಲ್ಲ, ಆದ್ರೆ ಇದ್ರ ಜೊತೆ ಯಾವ್ದಿದೆ ಅಂದ್ರೆ ಮೆಸ್ಕಾಂ ಇದೆ. ಮೆಸ್ಕಾಂ ಅಂದ್ರೆ ಮಂಗಳೂರು, ಮೆಸ್ಕಾಂ ಇದೆ. ಅದಾದ್ಮೇಲೆ ಮತ್ತೆ ಯಾವ್ದಿದೆ ಅಂದ್ರೆ ಬೆಸ್ಕಾಂ ಇದೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ ಬೆಸ್ಕಾಂ, ಎಲ್ರಿಗೂ ಗೊತ್ತಿರುತ್ತೆ, ಬಹುತೇಕ ಎಲ್ರಿಗೂ ಗೊತ್ತಿರುತ್ತೆ. ಯಾವ್ದು ಬೆಸ್ಕಾಂ ಅಂದ್ರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ, ಅತ್ಯಂತ ಶ್ರೀಮಂತ ಕಂಪನಿ ಮತ್ತೆ ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಕಂಪನಿಯಾಗಿದೆ. ಇನ್ನು ಸ್ನೇಹಿತರೆ ನಿಮ್ಗೆ ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋದಾದ್ರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂದ್ರೆ KPTC ಅಲ್ಲಿ ಏನಿದೆ, ಇದು ಒಂದು ವಿದ್ಯುತ್ ಸರಬರಾಜು ಮಾಡುವ ಕಂಪನಿ. ಇದು 1991 ಆಗಸ್ಟ್ 1ರಂದು ನಿರ್ಮಾಣ ಆಗಸ್ಟ್ 1ರಂದು ರಚನೆ ಮಾಡಲಾಗುತ್ತೆ. ಇದು 2002ರಿಂದ KPTCL ಅಂತ ಮರು ನೇಮಕರಣ ಮಾಡಲಾಗಿದೆ. ವಿದ್ಯುತ್ ಪೂರೈಕೆ ಅಂದ್ರೆ ಬೇರೆ ಬೇರೆ ಯಾವ್ದು ಸಿಗ್ನಲೋ ಹಾಗೆ ಹೀಗೆ ಎಲ್ಲ ಪೂರೈಕೆ ಮಾಡ್ತವಲ್ಲ, ಅವುಗಳಿಂದ ಎಲ್ಲವನ್ನ ತೆಗೆದುಕೊಂಡು ಸಪ್ಲೈ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಅತ್ಯುತ್ತಮವಾಗಿ ಸಪ್ಲೈ ಕೂಡ ಮಾಡ್ತಿದೆ. ಕ್ಲಿಯರ್? ಮುಂದಿನ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂದ್ಕೊಳ್ತಿದ್ದೀನಿ ಇದನ್ನ. ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ? ಸ್ನೇಹಿತರೆ ನಿಮ್ಗೆ ಒಂದು ಸಿಂಪಲ್ ಒಂದು ಮ್ಯಾಪ್ ಹಾಕ್ತೀನಿ, ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಮೌಸ್ ಅಲ್ಲಿ ನಮ್ಗೆ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿ ಅಭ್ಯಾಸ ಇಲ್ಲ, ಆದ್ರೂ ಕೂಡ ಟ್ರೈ ಮಾಡುವ. ಸಾರಿ ತಪ್ಪಾಗಿ ಬಂದ್ರೆ ಕ್ಷಮಿಸಿ ಇರಲಿ. ಓಕೆ, ಇಂಡಿಯಾ ಅಂತ ಅಂದ್ಕೊಳ್ಳೋಣ, ನಮ್ಮ ಕರ್ನಾಟಕ ಇಲ್ಲಿದೆ ಸ್ನೇಹಿತರೆ, ದೊಡ್ಡದಾಗಿದೆ. ಓಕೆ, ಇಲ್ಲಿ ಕರ್ನಾಟಕ ಅಂತ ಅಂದ್ಕೊಳ್ಳೋಣ. ಸ್ನೇಹಿತರೆ ಪೂರ್ವಾಭಿಮುಖ ಅಂದ್ರೆ ಹೀಗೆ, ನಿಮಗೆ ಗೊತ್ತಿರಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ನಮ್ಗೀಗ ಪ್ರಶ್ನೆ ಇರುವಂತದ್ದು ಪೂರ್ವ, ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುದು, ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕೊಟ್ಟಿರುವಂತಹ ಕಾವೇರಿ, ತುಂಗಭದ್ರಾ, ಶರಾವತಿ, ಭೀಮಾ, ಇವುಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯದ ನದಿ ಯಾವುದು ಅಂತ ಕೇಳಿದರೆ, ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಕಾವೇರಿ ಹೀಗೆ ಹರಿಯುತ್ತೆ ತಮಿಳುನಾಡಿಗೆ ಹೋಗುತ್ತೆ, ತುಂಗಭದ್ರಾ ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಜನಿಸಿ ಹೀಗೆ ಬರುತ್ತೆ, ಇನ್ನು ಭೀಮಾ ಕೂಡ ಹಿಂಗೆ ಹುಟ್ಟಿಯಲ್ಲಿ ಇಲ್ಲಿ ಹುಟ್ಟಿ ಹೀಗೆ ಬರುತ್ತೆ. ಅಂದ್ರೆ ಇವೆಲ್ಲವೂ ಪೂರ್ವಾಭಿಮುಖವಾಗಿ, ಆದ್ರೆ ಶರಾವತಿ ಏನಿದೆ ಇಲ್ಲಿ ಹುಟ್ಟಿ ಈ ಅರಬಿ ಇದು ಅರಬಿಯನ್ನ ಸೇರುವಂತ ಕೆಲಸವನ್ನ ಮಾಡುತ್ತೆ. ಸೊ ಆ ಕಾರಣದಿಂದ ನಾವು ಆಪ್ಷನ್ ಆಗಿ ಯಾವ್ದಿದೆ ಇಲ್ಲಿ ಶರಾವತಿ ನದಿಯನ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ಸರಿಯಾದ ಉತ್ತರ ಕೂಡ ಶರಾವತಿ ನದಿ ಆಗುತ್ತೆ. ಸ್ನೇಹಿತರೆ ಆಯ್ಕೆಗಳ ಪ್ರಕಾರ ಕಾವೇರಿ, ತುಂಗಭದ್ರಾ, ಭೀಮಾ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿದೆ, ಆದರೆ ಶರಾವತಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಎನಿಸಿಕೊಂಡಿದೆ. ಸ್ನೇಹಿತರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅತಿ ಹೆಚ್ಚು ನೀರನ್ನ ಹೊಂದಿರ್ತವೆ, ಆದ್ರೆ ವಿಶೇಷತೆ ಇರಲಿ ಈ ಕಡೆ ಪಶ್ಚಿಮ ಅತಿ ಹೆಚ್ಚು ನೀರನ್ನ ಹೊಂದಿರುವಂತಹ ನದಿಗಳಾಗಿರ್ತವೆ. ಸಮುದ್ರ ಮಟ್ಟಕ್ಕಿಂತ ಎತ್ತರ ಸ್ಥಳಗಳಾದ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲಿ ಬರುತ್ತಲ್ಲ ಪಶ್ಚಿಮ ಘಟ್ಟಗಳು, ಇಲ್ಲಿ ಹರಿಯುವಂತಹ ಕೆಲಸವನ್ನ ಉಗಮಿಸಿ ಹರಿಯುವಂತಹ ಕೆಲಸವನ್ನು ಮಾಡ್ತವೆ ಮತ್ತು ವೇಗವಾಗಿ ಹರಿಯುತ್ತೆ. ಆ ಕಾರಣದಿಂದ ಇಲ್ಲಿ ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಆದ್ಯತೆ, ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡುವ ಒಂದು ನದಿ ಯಾವುದಪ್ಪ ಅಂದ್ರೆ ಶರಾವತಿ ನದಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಶರಾವತಿ ನದಿ, ತುಂಬಾ ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ ಕ್ವಿಕ್ ಗ್ಲಾನ್ಸ್ ಆಗಿ ನಿಮ್ಗೆ ಹೇಳ್ತೀನಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ಹೂಗಳು ಯಾವ್ಯಾವು ಅಂದ್ರೆ, ಕಾವೇರಿ ಆಗ್ಲೇ ನೋಡಿದೀವಿ, ಕೃಷ್ಣ ನೋಡಿ ನೋಡಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ಹೂಗಳು ಕಾವೇರಿ, ಕೃಷ್ಣ, ಹೇಮಾವತಿ, ಗೋದಾವರಿ ಕಬಿನಿ. ಇನ್ನು ಸ್ನೇಹಿತರೆ ಇದು ಕರ್ನಾಟಕದಲ್ಲಿ. ಇನ್ನು ಪಶ್ಚಿಮಾಭಿಮುಖವಾಗಿ ಹೇಳಿದ್ರು ಗಂಗಾವಳಿ, ಅಗಶಾಲಿನಿ, ಕಾಳಿ, ಕುಮಾರಧಾರ, ಮಹದಾಯಿ, ವರಾಹಿ, ಸೌಪರ್ಣಿಕ, ಶಾಂಭವಿ, ಶಾರವತಿ. ಓಕೆ ಸ್ನೇಹಿತರೆ, ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆ ಅಂತ ಗಮನಿಸೋಣ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಓಕೆ, ಸಿಂಪಲ್ ಪ್ರಶ್ನೆ ಆದ್ರೆ ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿ ಮಾಡೋಣ. ಕರ್ನಾಟಕದ ಅತಿ ಎತ್ತರದ ಶಿಖರ ಅಂದ್ರೆ, ಯಾರ್ಯಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರೋ
ಈಗ ಸ್ಟಾರ್ಟ್ ಮಾಡಿರೋ ಕೇಳಿದ್ರು ಕೂಡ ಹೇಳ್ತಾರೆ ಮುಳ್ಳಯ್ಯನಗಿರಿ ಅಂತ. ಎಸ್ ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಮುಳ್ಳಯ್ಯನಗಿರಿಯು ಕರ್ನಾಟಕ ರಾಜ್ಯದ ಅತಿ ಎತ್ತರದ ಶಿಖರವಾಗಿದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿದೆ ಸ್ನೇಹಿತರೆ ಫಸ್ಟ್ ಉತ್ತರ ಇಲ್ಲಿ ಎಕ್ಸ್ಪ್ಲೇನ್ ಅಲ್ಲಿ ಚಿಕ್ಕಮಗಳೂರು ಎಲ್ಲಿರುವಂತಹದ್ದು ಚಿಕ್ಕಮಗಳೂರು. ಇದರ ಎತ್ತರ ಬಂದು 1930 ಮೀಟರ್ ಇರುವಂತದ್ದು, 1930 ಮೀಟರ್ ಇರುವಂತದ್ದು. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಪೊಲೀಸ್ ರಿಲೇ ಸೆಂಟರ್ ಏನಿದೆ, ಇಲ್ಲಿ ಪೊಲೀಸ್ ರಿಲೇ ಸೆಂಟರ್ ಕೂಡ ಇದೆ. ಇದೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಸ್ನೇಹಿತರೆ, ಈ ಕುದುರೆ ಮುಖ ಇದೆಯಲ್ಲ, ಈ ಕುದುರೆ ಮುಖ ಬಗ್ಗೆ ನಾವು ನೋಡೋದಾದ್ರೆ, ಕುದುರೆ ಮುಖ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಇದು ಕರ್ನಾಟಕದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ. ನಿಮ್ಮಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಕುದುರೆ ಮುಖ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇಲ್ಲಿ ಅಪಾರ ಪ್ರಮಾಣದ ಕಬ್ಬಿಣದ ನಿಕ್ಷೇಪಗಳು ದೊರೆಯುತ್ತವೆ. ವನ್ಯ ಜೀವಿಗಳ ಸಂರಕ್ಷಣಾ ಕಾಯ್ದೆಯಡಿ 1972 ವನ್ಯ ಸಂರಕ್ಷಣಾ ಕಾಯ್ದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. 1972ರಲ್ಲಿ ವನ್ಯ ಜೀವಿಗಳ ಸಂರಕ್ಷಣಾ ಕಾಯ್ದೆ ಅನ್ವಯ ಸುಪ್ರೀಂ ಕೋರ್ಟ್ ಇಲ್ಲಿ ಗಣಿಗಾರಿಕೆಯನ್ನ ಮಾಡುತ್ತಿಲ್ಲ ಎನ್ನುವಂಥದ್ದನ್ನ ಹೇಳುತ್ತೆ. ಅಂದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ತುಂಬಾ ಗಣಿ ಅಂದ್ರೆ ಖನಿಜಗಳು ಸಿಗುತ್ತೆ, ಆದ್ರೂ ಕೂಡ ಇದೀಗ ನಿಷೇಧವನ್ನ ಮಾಡಲಾಗಿದೆ. ಇನ್ನು ಕೊಡಚಾದ್ರಿಯ ಬಗ್ಗೆ ನೋಡ್ಬೇಕಾದ್ರೆ, ಹಲವಾರು ಸಾಂಗ್ಗಳನ್ನ ನೀವು ನೋಡಿದ್ದೀರಾ ಕೊಡಚಾದ್ರಿಯ ಬಗ್ಗೆ. ಇಲ್ಲಿ ಕಬ್ಬಿಣದ ನಿಕ್ಷೇಪ ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿ ಈ ಕೊಡಚಾದ್ರಿಯಲ್ಲಿ ವರಹ ನದಿ ಕೂಡ ಉಗಮವಾಗುವಂತ ಕೆಲಸವನ್ನು ಮಾಡುತ್ತೆ. ಇನ್ನು ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರವು ನೈಸರ್ಗಿಕ ಪಾರಂಪರಿಕ ಸ್ಥಳ ಅಂತ ಘೋಷಿಸಿದೆ. ಏನು ನೈಸರ್ಗಿಕ ಪಾರಂಪರಿಕ ಸ್ಥಳ ಅಂತ ಘೋಷಣೆ ಮಾಡಿದೆ. ಇನ್ನು ಇಲ್ಲಿ ಆದ್ರೆ ಈ ಘೋಷಣೆ ಮಾಡಿದೆ, ಇದು ರಾಜ್ಯದಲ್ಲಿ 13ನೇ ಎತ್ತರದ ಶಿಖರವಾಗಿದೆ. ಇಲ್ಲಿ ಪ್ರಸಿದ್ಧವಾದಂತಹ ನಿಮಗೆ ಗೊತ್ತಿರಲಿ ಕೊಲ್ಲೂರು ಮೂಕಾಂಬಿಕೆ ಇರುವಂತದ್ದು, ಕೊಲ್ಲೂರು ಮೂಕಾಂಬಿಕೆ ದೇವಾಲಯ ಏನಿದೆ ಅದು ಇಲ್ಲಿ ಕಂಡು ಬರುವಂತದ್ದು. ಇನ್ನು ಕೆಮ್ಮಣ್ಗುಂಡಿಯ ಬಗ್ಗೆ ನಾವು ನೋಡೋಣ. ಕೆಮ್ಮಣ್ಗುಂಡಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗಿರಿಧಾಮವಾಗಿದ್ದು ಇದನ್ನ ಶ್ರೀಕೃಷ್ಣ ರಾಜೇಂದ್ರ ಗಿರಿಧಾಮ ಅಂತ ಕೂಡ ಕರೆಯಲಾಗುತ್ತೆ. ಸಮುದ್ರ ಮಟ್ಟದಿಂದ 1434 ಮೀಟರ್ ಇದೆ. ಇಲ್ಲಿ ಝಡ್ ಪಾಯಿಂಟ್ ಕೂಡ ಇದೆ, ಅದು ಪ್ರವಾಸಿಗರನ್ನ ಆಕರ್ಷಿಸುವಂತ ಕೆಲಸ ಮಾಡುತ್ತೆ. ಕ್ಲಿಯರ್ ಸ್ನೇಹಿತರೆ, ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ. ಕುದುರೆ ಮುಖದಲ್ಲಿ ಗಣಿಗಾರಿಕೆಯನ್ನ 1972ರ ಏನು ವನ್ಯಜೀವಿ ಕಾಯ್ದೆ ಇದೆ ಅದರ ಮೂಲಕ ನಿಲ್ಲಿಸಲಾಗಿದೆ. ಇನ್ನು ಇದು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿದೆ, 1930 ಅಡಿ ಎತ್ತರವನ್ನು ಹೊಂದಿರುವಂತಹದ್ದು. ಮುಂದಿನ ಪ್ರಶ್ನೆ, ವಂದಿಸಿ ಬರೆಯಿರಿ. ವಾಹ್, ಸಿಂಪಲ್ ಪ್ರಶ್ನೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಈ ಪ್ರಶ್ನೆ ಓದೋಕ್ ಹೋಗಲ್ಲ, ಜಸ್ಟ್ ಆನ್ಸರ್ ಅನ್ನು ನೋಡೋಣ. ಗೋಕಾಕ್ ಜಲಪಾತ ಎಲ್ಲಿ ಬರುತ್ತೆ? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೋಕಾಕ್ ಎಲ್ಲಿ ಬರುತ್ತೆ? ಬೆಳಗಾವಿಯಲ್ಲಿ. ಅಬ್ಬೆ ಜಲಪಾತ ಎಲ್ಲಿಗೆ ಬರುತ್ತೆ? ಭರಚುಕ್ಕಿ ಗಗನಚುಕ್ಕಿ ಎಲ್ಲಿ ಬರುತ್ತೆ? ಕಮೆಂಟ್ ಮಾಡಿ ಸ್ನೇಹಿತರೆ. ಅಬ್ಬೆ ಜಲಪಾತ ಎಲ್ಲಿ ಕಂಡು ಬರುತ್ತೆ? ಎಲ್ಲಿ ಬರುತ್ತೆ? ಜಿ ಎಲ್ಲಿ ಬರುತ್ತೆ? ಕೊಡಗುನಲ್ಲಿ ಕಂಡು ಬರುವಂತದ್ದು. ಏನೋ ಸ್ನೇಹಿತರೆ, ಗೇರು ಸೊಪ್ಪ ಇಲ್ಲಿ ಎಲ್ರಿಗೂ ಗೊತ್ತ, ಇದು ಮಂಡ್ಯ. ಯಾಕಂದ್ರೆ ಗೇರು ಸೊಪ್ಪ ಅಲ್ಲೇ ಭರಚುಕ್ಕಿ ಇಲ್ಲಿ ಸ್ನೇಹಿತರೆ, ಮಂಡ್ಯ ಇಲ್ಲ, ಗೇರು ಸೊಪ್ಪ ಶಿವಮೊಗ್ಗ, ಸಾರಿ ಭರಚುಕ್ಕಿ ಬರುವಂತದ್ದು ಮಂಡ್ಯ. ಕನ್ಫ್ಯೂಷನ್ ಆಗ್ಬಿಡಿ, ಚೂರ್ ಕನ್ಫ್ಯೂಷನ್ ನಾನು ಮಾಡಿದೆ. ಗೇರು ಇದು ಗೋಕಾಕ್ ಜಲಪಾತ ಬಂದು ಬೆಳಗಾವಿ, ಗೇರು ಸೊಪ್ಪ ಬಂದು ಶಿವಮೊಗ್ಗ, ಭರಚುಕ್ಕಿ ಬಂದು ಮಂಡ್ಯ, ಅಬ್ಬೆ ಜಲಪಾತ ಬಂದು ಶಿವಮೊಗ್ಗ. ಓಕೆ, ಕ್ಲಿಯರ್. ಓಕೆ ಸ್ನೇಹಿತರೆ, ಸ್ವಲ್ಪ ನೋಡೋದಾದ್ರೆ ಅಂದ್ರೆ ಇಷ್ಟು ಹೇಳಿದ್ರೆ ಮಾತ್ರ ನಮ್ಮ ತಲೆಯಲ್ಲಿ ಉಳಿಯಲ್ಲ, ಸ್ವಲ್ಪ ವಿವರಣೆಯಿಂದ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಎನ್ನುವಂತಹ ಭಾವನೆಯಿಂದ ನಾನು ಹೇಳ್ತೀನಿ ಸ್ನೇಹಿತರೆ. ಭಾರತದ ನಯಾಗಾರ, ಭಾರತದ ನಯಾಗಾರ, ನಯಾಗಾರ ಅಂತ ಕರೆಯುವಂತದ್ದು ಯಾವುದು ಅಂದ್ರೆ ಇದೇ ಗೋಕಾಕ್ ಜಲಪಾತವನ್ನ ಕರೀತಾರೆ. ಗೋಕಾಕ್ ಜಲಪಾತ, ಜಲಪಾತ ನೆನಪಲ್ಲಿ ಇರಲಿ. ಸೊ ಇದು ಬೆಳಗಾವಿಯಲ್ಲಿ ಉಗಮವಾಗುತ್ತೆ, 53 ಮೀಟರ್ ಎತ್ತರದಿಂದ ಧುಮುಕುವಂತ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ. ನಯಾಗಾರ ಎಂಬುದು ನಿಮಗೆ ಗೊತ್ತಿರಲಿ ಅಮೆರಿಕದಲ್ಲಿ ಕಂಡುಬರುವಂತ ಅತಿ ಸುಂದರವಾದ ಜಲಪಾತ. ಸೊ ಅದೇ ರೀತಿ ಇಲ್ಲಿಯೂ ಕೂಡ ಇದು ಕಂಡು ಬರುತ್ತೆ. ಇದು ಘಟಪ್ರಭಾ ನದಿಗೆ ಇಂಪಾರ್ಟೆಂಟ್, ಯಾವ ನದಿಗೆ? ತುಂಬಾ ಸರಿ ರಿಪೀಟ್ ಆಗಿದೆ, ಘಟಪ್ರಭಾ ನದಿ. ಘಟಪ್ರಭಾ, ಘಟ ಘಟ ದೊಡ್ಡದಂತೀವಲ್ಲ, ಘಟ ಅಂದ್ರೆ ಆತರ ಘಟ ದೊಡ್ಡ ನದಿಗೆ ಅಂತ ನೀವು ಅನ್ಕೊಳ್ಳಿ. ಘಟಪ್ರಭಾ ನದಿಗೆ ಗೋಕಾಕ್ ಇದನ್ನ ಕಂಡಿದೆ. ಇನ್ನು ಅಬ್ಬೆ ಜಲಪಾತ ಸ್ನೇಹಿತರೆ ಗೊತ್ತಿರಲಿ ನಿಮ್ಗೆ, ಅಂದ್ರೆ ಗೊತ್ತಿದೆ ಅಬ್ಬೆ ಜಲಪಾತ ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದಲ್ಲಿ ಸೃಷ್ಟಿಯಾಗಿದ್ದು ಇದು ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ಳುತ್ತೆ.
ಇನ್ನೋ ಕಾವೇರಿ ನದಿಯು ನಿಮ್ಗೆ ಗೊತ್ತಿದೆ, ಮಂಡ್ಯ ಮತ್ತು ಚಾಮರಾಜನಗರ ಗಡಿ ಭಾಗಗಳಲ್ಲಿ ಒಂದು ಸುಂದರವಾದ ಶಿವನ ಸಮುದ್ರ ಎಂಬ ದ್ವೀಪವನ್ನು ನಿರ್ಮಾಣಗೊಳ್ಳುತ್ತೆ. ಇದರ ಎಡ ಕಾಲುವೆಯ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಧುಮುಕುವಂತಹ ಕೆಲಸದಲ್ಲಿ ಅಲ್ಲಿ ಎರಡು ಬರುತ್ತೆ, ಒಂದು ಗಗನಚುಕ್ಕಿ ಇನ್ನೊಂದು ಮರಚುಕ್ಕಿ. ಇವು ಶಿವನ ಸಮುದ್ರದ ಜಲಪಾತಗಳು ಎನ್ನುವ ಕರ್ನಾಟಕದ ಮೊದಲ ಜಲವಿದ್ಯುತ್ ಕೇಂದ್ರ ಉತ್ಪಾದನೆ ಸೃಷ್ಟಿಯಾಗುತ್ತಲ್ಲ ಅದು. ಇನ್ನು ಗೇರುಸೊಪ್ಪ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು, ಜೋಗದ ಗುಂಡಿ ಅಂತ ಕೂಡ ಕರೆಯಲಾಗುತ್ತೆ. ಜೋಗ ಫಾಲ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತಹದ್ದು. ಇಲ್ಲಿ ರಾಜ ರಾಣಿ ರಾಕೆಟ್ ಅನ್ನುವಂತಹ ಪ್ರಮುಖ ಭಾಗಗಳನ್ನು ನಾವು ಜೋಗ ಫಾಲ್ಸ್ ಅಲ್ಲಿ ಕಾಣಬಹುದು. ಮುಂದಿನ ಪ್ರಶ್ನೆ ಅಂತ ಗಮನಿಸೋಣ ಎಸ್ ಸ್ನೇಹಿತರೆ, ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಎಸ್ ಸ್ನೇಹಿತರೆ ಎಲ್ರಿಗೂ ಗೊತ್ತಿದೆಯಾ? ಐ ಥಿಂಕ್ ಗೊತ್ತಿದೆ ಅಂತ ಹೇಳ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಕಲ್ಪ ಕಮ್ ಆಗ್ಬೇಕು. ಇದು ಕಲ್ಪ ಕಮ್ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಾಣವಾದ ಮೊದಲ ಪರಮಾಣು ವಿದ್ಯುತ್. ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಸ್ಥಳೀಯವಾಗಿ ತಮಿಳುನಾಡಿನ ಕಲ್ಪಕಂನಲ್ಲಿ ಪರಮಾಣು ವಿದ್ಯುತ್ ಕೇಂದ್ರವನ್ನ ಸ್ಥಾಪನೆಗೊಂಡಿದ್ದು ಮದ್ರಾಸ್ ಅಣು ವಿದ್ಯುತ್ ಸ್ಥಾವರ ಇದನ್ನ ನಿರ್ಮಾಣ ಮಾಡಿತ್ತು. ಇದು 500 ಮೆಗಾವ್ಯಾಟ್, 500 ಮೆಗಾವ್ಯಾಟ್ ಮೆಗಾವ್ಯಾಟ್ ಏನಿದೆ ಅದನ್ನ ಉತ್ಪಾದಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜವಾಬ್ದಾರಿಯನ್ನ ಇಂದಿರಾ ಗಾಂಧಿ ಸಂಶೋಧನಾ ನಿರ್ಮಾಣ ಕೇಂದ್ರ ಏನಿದೆ ಅದು ಮಾಡ್ತಾ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಅಂದ್ರೆ ಕೈಗಾ ಪರಮಾಣು ಏನು ವಿದ್ಯುತ್ ಕೇಂದ್ರ ಏನಿದೆ ಅದು ಕರ್ನಾಟಕದಲ್ಲಿರುವಂತದ್ದು. ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಕಾಳಿ ನದಿಯ ಎಡ ಬದಿಯ ಹೌದು, ಇದು ಸರಿ ಎಫ್ಡಿಎಲ್ ಕರೆದಿದ್ರು ಕೇಳಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಕಾಳಿ ನದಿಯ ಎಡದಂಡೆಯ ಮೇಲೆ ಇರುವಂತದ್ದು. ಓಕೆ, ಮುಂದಿನ ವಿಷಯ ಇನ್ನು ಟೋಟಲ್ ಭಾರತದಲ್ಲಿ ಇರುವಂತಹ 7 ಏನು ಪರಮಾಣು ವಿದ್ಯುತ್ ಸ್ಥಾವರಗಳಿವೆ, ಅವುಗಳೇ ಕೈಗಾ, ಕಾಕ್ರಪಾರ, ಕಲ್ಪಕಂ, ರಾಜಸ್ಥಾನ, ತಾರಾಪುರ, ನರೋರ, ಕುಂದಕುಲಂ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನ ಕರೀತಾರೆ? ಎಲ್ರಿಗೂ ಗೊತ್ತಿದೆ, ನ್ಯಾಯಾಂಗ. ಎಸ್ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು, ಭಾರತದ ಮ್ಯಾಗ್ನಾ ಕಾರ್ಟ್ ಎಂದೇ ಕರೆಯಲ್ಪಡುವಂತಹ ಮೂಲಭೂತ ಹಕ್ಕುಗಳು ಯಾವ ಸ್ನೇಹಿತರೆ? ಮೂಲಭೂತ ಹಕ್ಕುಗಳು, ಇವುಗಳನ್ನ ರಕ್ಷಣೆ ಮಾಡುವಂತದ್ದು ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ಅಂತಲೇ ಕೂಡ ನಾವು ಕರೆಯಲಂತೆ. ಸ್ನೇಹಿತರೆ ಬೇರೆಲ್ಲ ಯಾವ ವಿಚಾರಗಳಿವೆ ಏನು ನಮ್ಮ ಸಂವಿಧಾನದಲ್ಲಿ, ಅವೆಲ್ಲವುದಕ್ಕಿಂತ ಉತ್ಕೃಷ್ಟವಾದವುಗಳು ಮತ್ತು ಮಹತ್ವವಾದವುಗಳು ಅಂತ ನಮ್ಮ ಈ ಮೂಲಭೂತ ಹಕ್ಕುಗಳನ್ನ ಕರೆಯಲಾಗುತ್ತೆ. ಒಂದು ವೇಳೆ ಏನಾದರೂ ಉಲ್ಲಂಘನೆಯಾದಾಗ ಸುಪ್ರೀಂ ಕೋರ್ಟ್ನಲ್ಲಿ 139 ಅಂದರೆ 139ನೇ ವಿಧಿಯ ಮೂಲಕ, ಹೈಕೋರ್ಟ್ನಲ್ಲಿ 226ನೇ ವಿಧಿಯ ಮೂಲಕ, ಎಷ್ಟು 226ನೇ ವಿಧಿಯ ಮೂಲಕ ನೀವು ಪ್ರಶ್ನಿಸಬಹುದು. ಇದರ ಬಗ್ಗೆ ತಿಳಿದು ಇವೆರಡು ವಿಧಿಗಳ ಬಗ್ಗೆ ತಿಳಿಸುವಂಥದ್ದು 32ನೇ ವಿಧಿ ತಿಳಿಸುತ್ತೆ. ಇನ್ನು ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ 12ರಿಂದ 35ನೇ ವಿಧಿಗಳಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ಮಾಡಲಾಗಿದೆ, ಅದ್ಭುತವಾಗಿ ವಿವರಿಸಲಾಗಿದೆ. ಓಕೆ ಸ್ನೇಹಿತರೆ, ವಿಡಿಯೋ ಲೆಂತ್ ಆಗ್ತಿದೆ, ಇದು ಪ್ರಶ್ನೆಯನ್ನ ನೋಡಿ ಮುಗಿಸ್ಬಿಡೋಣ ಇವತ್ತಿನ ಇದನ್ನ. ಮತ್ತೊಂದು ವಿಡಿಯೋ ಅಂದ್ರೆ ಇನ್ನು ಡೈಲಿ ಒಂದು ಇರುತ್ತೆ ಅಂದ್ರೆ ಸ್ನೇಹಿತರೆ, ಜಸ್ಟ್ ವಿಲೇಜ್ ಅಕೌಂಟೆಂಟ್, PDO ಅಷ್ಟೇ ಅಲ್ಲ, ವಿಲೇಜ್ ಅಕೌಂಟೆಂಟ್, PDO, KS ಈಗೆಲ್ಲ ಏನೆಲ್ಲ ಕರೆದಿದ್ದಾರೆ ಅದೆಲ್ಲದಕ್ಕೂ ಯೂಸ್ ಆಗಲಿ ಎನ್ನುವಂತಹ ಈ ಸರಣಿಯನ್ನ ಶುರು ಮಾಡ್ತಿದ್ದೇವೆ. ಆದ್ರೆ ಹೆಸರನ್ನ PDO ಅಂತ ಕೊಡ್ತಾ ಇದ್ದೇವೆ. ಇನ್ನು ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ನಡುವಿನ ವಿವಾದವನ್ನ ವಿಷಯವಾಗಿದೆ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕನ ಕೇರಳನ ಆಂಧ್ರಪ್ರದೇಶ ತಮಿಳುನಾಡು ಕರ್ನಾಟಕ ತಮಿಳುನಾಡು ಅಂದ್ರೆ ಸ್ನೇಹಿತರೆ ಇದು ಮುಲ್ಲಾ ಪೆರಿಯಾರ್ ಏನಿದೆ ತಮಿಳುನಾಡು ಮತ್ತು ಕೇರಳ ನಡುವಿನ ವಿವಾದವನ್ನ ಸೃಷ್ಟಿಸಿರುವಂತದ್ದು. ಇನ್ನು ಸ್ನೇಹಿತರೆ, ಮುಲ್ಲಪೆರಿಯಾರ್ ಅಣೆಕಟ್ಟು ಕೇರಳ ಮತ್ತು ತಮಿಳು ರಾಜ್ಯಗಳ ನಡುವಿನ ದೀರ್ಘಕಾಲಿಕ ಬಗ್ಗೆ ಹರಿಯದ ವಿಚಾರವಾಗಿದೆ. ತಮಿಳುನಾಡು ಕೇರಳ ನಮ್ದು ಇದೆಯ ಕಾವೇರಿ, ತಮಿಳುನಾಡು ಕೇರಳ. ಇನ್ನು ಸ್ನೇಹಿತರೆ ನಾವು ನೋಡೋದಾದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಇದಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಕಾವೇರಿ ಇರುವಂತದ್ದು ಕರ್ನಾಟಕ ಕೇರಳ ತಮಿಳುನಾಡು
ಮತ್ತು ಇನ್ಯಾವುದು ಪುದುಚೇರಿಯ ನಡುವೆ ಇರುವಂತದ್ದು ಪುದುಚೇರಿ. ಇನ್ನೊಂದು ಸ್ನೇಹಿತರೆ, ಕೃಷ್ಣಾ ನದಿ ಆಂಧ್ರ ಪ್ರದೇಶ, ಕರ್ನಾಟಕ ಮಹಾರಾಷ್ಟ್ರ, ಮಾಂಡವ್ಯ ಅಥವಾ ಮಹದಾಯಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ, ನರ್ಮದಾ ಗುಜರಾತ್, ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ, ಯಮುನಾ ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶ, ಮುಲ್ಲಪೆರಿಯಾರ್ ಕೇರಳ ಮತ್ತು ತಮಿಳುನಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳು ಬೇಕಾದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಡೈಲಿ ನಿಮ್ಮ ಮುಂದೆ ಇದೇ ವಿಚಾರವನ್ನು ನಿಮ್ಮ ಮುಂದೆ ತರುವಂತ ಕೆಲಸವನ್ನು ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.